ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ತಿಳಿದಿರೋ ಹಾಗೆ ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ, ಗದಗ ಸಾಕಷ್ಟು ಕಡೆ ಈ ಇತ್ತೀಚೆಗೆ ಅಂದ್ರೆ ನಿನ್ನೆ ಮೊನ್ನೆಯಿಂದ ಈ ಹಾಸನ ಭಾಗದಲ್ಲೂ ಕೂಡ ಬಹಳಷ್ಟು ಮಳೆ, ಪ್ರವಾಹ, ನಂಜನಗೂಡು ಇರಬಹುದು, ಅದು ಬಿಟ್ಟರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಎಸ್ಪೆಷಲಿ ಉತ್ತರ ಕರ್ನಾಟಕದ ಭಾಗದಲ್ಲಂತೂ ತುಂಬಾನೇ ನಷ್ಟಗಳಾಗಿದೆ, ಹಾನಿಯಾಗಿದೆ ಕೇಳ್ಪಟ್ಟಿದೀವಿ. ತಾಯಿ ವರಮಹಾಲಕ್ಷ್ಮಿ ಎಲ್ರಿಗೂ ಒಂದು ಶಾಂತಿನ ಕೊಡಲಿ, ಈ ಪ್ರವಾಹ ಬರ ನಿಲ್ಲಲಿ, ನಮ್ಮ ಜನರ ಜೀವನ ಸುಗಮವಾಗಿ ಎಂದಿನಂತೆ ನಡೆಯೋಂಗಾಗಲಿ ಅಂತ ಪ್ರಾರ್ಥಿಸ್ತಾ. ಎಲ್ರಿಗೂ ಗೊತ್ತೇ ಇದೆ, ಎಲ್ಲ ಕಡೆ ಸಾಕಷ್ಟು ರೆಸ್ಕ್ಯೂ ಮಿಷನ್ ಇರಬಹುದು ಅಥವಾ ಅವರಿಗೆ ಬೇಸಿಕ್ ಅಲ್ಲಿ ಫ್ಲಡ್ ಹಿಟ್ ಏರಿಯಾದಲ್ಲಿ ಬೇಸಿಕ್ ರಿಕ್ವೈರ್ಮೆಂಟ್ಗಳನ್ನ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸಗಳು ಸಾಕಷ್ಟು ಜನ ವಾಲಂಟಿಯರ್ಸ್ ಮಾಡ್ತಿದ್ದೀರಿ. ನಮ್ಮ ತಂಡ ಕೂಡ ಅದರಲ್ಲಿ ಒಂದು 3-4 ದಿವಸದಿಂದ ಇದರಲ್ಲಿ ತೊಡಗಿದೆ. ಎಲ್ರಿಗೂ ಕೇಳೋದಿಷ್ಟೇ, ಇದು ನಾವು ಇದು ನಮ್ಮ ರಾಜ್ಯ, ನಮ್ಮ ಊರು. ನಾವು ಏನು ಹೊರಗಡೆ ಕೇರಳದಲ್ಲಿ ಫ್ಲಡ್ ಆದಾಗಲೂ ಕೂಡ ಸಾಕಷ್ಟು ಸ್ಪಂದಿಸಿದ್ವಿ, ಹೋದ ವರ್ಷ ಮಡಿಕೇರಿಯಲ್ಲಿ ಆದಾಗಲೂ ನಾವೆಲ್ಲರೂ ಸ್ಪಂದಿಸಿದ್ವಿ. ಈಗ ಒಂದು ಪ್ರಮುಖವಾದ ಒಂದು 10 ಜಿಲ್ಲೆ ನಾರ್ತ್ ಕರ್ನಾಟಕ ಸೈಡಲ್ಲಿ, ಮಧ್ಯ ಕರ್ನಾಟಕ ಸೈಡಲ್ಲಿ 10 ಜಿಲ್ಲೆ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಆಗಿದೆ. ಎಲ್ಲರೂ ನಾವೆಲ್ಲರೂ ಒಗ್ಗೂಡಿ ಈ ಒಂದು ಸಮಸ್ಯೆಯನ್ನು ಎದುರಿಸಬೇಕಾದ ಸಮಯ. ಅವ್ರಿಗಾಗಿದ್ರೆ ನಷ್ಟ ನಾಳೆ ನಮಗೂ ಆಗಬಹುದು. ನಮ್ಮ ಈಗ ಹಾಸನ ಕಡೆಗೂ ಬಂದಿದೆ, ನಂಜನಗೂಡಲ್ಲೂ ನೀರು ತುಂಬಿದೆ ಎಲ್ಲ ಕಡೆ. ಈ ರೀತಿ ಇದನ್ನ ಒಂದು ಪ್ರಕೃತಿ ವಿಕೋಪನ ಯಾರೊಬ್ಬರಿಂದನೂ ದಿಟ್ಟಿಸಿ ನಿಲ್ಲಕ್ಕಾಗಲ್ಲ. ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಅಂಟಮಂದರಿಗೆ, ನಮ್ಮ ತಂಗಿರಿಗೆ ನೆರವಾಗುವಂತಹ ಒಂದು ವ್ಯವಧಾನ ಔದಾರ್ಯ ನಮ್ಮಲ್ಲಿ ಇರಬೇಕು. ಅಂದ್ರೆ ಸಾಕಷ್ಟು ಜನ ಆಗಲೇ ಮಾಡ್ತಿದ್ದೀರಿ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕಿದೆ. ಎಷ್ಟೋ ಕಡೆ ಉಳ್ಕೊಳ್ಳೋಕೆ ಜಾಗ ಇಲ್ಲದೆ ರೈಲ್ವೆ ಸ್ಟೇಷನ್, ಬಸ್ ಶೆಲ್ಟರ್ಗಳಲ್ಲಿ ಆಶ್ರಯ ತಗೊಂಡಿದ್ದಾರೆ. ಒಂದಷ್ಟು ಕಡೆ ಅವರಿಗೆ ಆಹಾರ ಕೊಡೋದಕ್ಕೆ ಒಂದಷ್ಟು ಕೇಂದ್ರಗಳನ್ನ, ಆಹಾರ ಅಥವಾ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡ್ತಕ್ಕಂಥ ಕೇಂದ್ರಗಳನ್ನ ತೆರೆದಿದ್ದಾರೆ. ಅದು ಸಾಲ್ತಿಲ್ಲ, ಎಷ್ಟೋ ಕಡೆ ತಿನ್ನಕ್ಕೆ ಆಹಾರ ಇಲ್ಲದೆ, ಹೊತ್ಕೊಳ್ಳೋಕೆ ಬ್ಲಾಂಕೆಟ್ಗಳು ಅಥವಾ ಸರಿಯಾಗಿ ಹಾಕೊಳ್ಳಿಕ್ಕೆ ಬಟ್ಟೆನೋ ಇಲ್ಲದೆ ತುಂಬಾ ಜನ ಪರದಾಡ್ತಿದ್ದಾರೆ. ಬನ್ನಿ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ದುರಂತನ ಎದುರಿಸೋಣ. ನಮ್ಮವ್ರಿಗೆ ನಾವು ಜೊತೆಯಾಗಿ ನಿಲ್ಲೋಣ, ಹೆಗಲು ಕೊಟ್ಟು ನಿಲ್ಲೋಣ. ಎಂಡ್ ಆಫ್ ದಿ ಡೇ ನಾವೆಲ್ಲರೂ ಮನುಷ್ಯರು, ಮನುಷ್ಯನಿಗಾಗಬೇಕು. ಮನುಷ್ಯರಷ್ಟೇ ಅಲ್ಲದೆ ಸಾಕಷ್ಟು ಜಾನುವಾರುಗಳು ಪ್ರಾಣ ಬಿಟ್ಟದನ್ನು ನಾವು ಕಂಡಿದ್ದೀವಿ, ಮೀಡಿಯಾದಲ್ಲೆಲ್ಲ ತೋರಿಸಿದ್ದಾರೆ. ಎಷ್ಟೋ ಕಡೆ ಅಂದ್ರೆ ನನಗೆ ಸಾಕಷ್ಟು ಮೆಸೇಜ್ಗಳು ಬರ್ತದೆ, ಇಲ್ಲಿ ಅಥಣಿ ಕಡೆ, ಉತ್ತರ ಕನ್ನಡ ಕಡೆ ಅಷ್ಟು ಫೋಕಸ್ ಇಲ್ಲ, ಮೀಡಿಯಾ ಫೋಕಸ್ ಇಲ್ಲ ಅಂತ. ಎಲ್ಲರೂ ಎಲ್ಲ ಸಮಯದಲ್ಲೂ ಬರೋದಕ್ಕಾಗಲ್ಲ, ಒಂದು ನಿಜ ಇಲ್ಲ ಅಂತಲ್ಲ. ಬಟ್ ನಮ್ಮ ಜವಾಬ್ದಾರಿ ಎಲ್ಲಿ ಯಾರು ಏನ್ ಮಾಡಿದ್ರು, ಯಾರು ಏನ್ ಹೇಳಿದ್ರು ಹೇಳಿಲ್ಲ ಅನ್ನೋದನ್ನ ನಾವು ಚರ್ಚೆ ಮಾಡೋದನ್ನ ಬಿಟ್ಟು ನಮ್ಮ ಕೈಲಾದಂತಹ 1 ರೂಪಾಯಿ ಇರಲಿ, 100 ರೂಪಾಯಿ ಇರಲಿ, ದೇವ್ರ ಏನ್ ಶಕ್ತಿ ಕೊಟ್ಟಿದ್ದೇನೆ ಅಷ್ಟನ್ನ ಆ ದುಡ್ಡಿನ ಮುಖಾಂತರನೋ ಅಥವಾ ವಸ್ತುಗಳ ರೂಪದಲ್ಲೋ ಅವ್ರಿಗೆ ತಲುಪಿಸಿದ್ರೆ ಒಳ್ಳೆಯದು. ಎಲ್ಲರೂ ಇಂಥ ಒಂದು ಒಳ್ಳೆ ನೋಬೆಲ್ ಕಾಸ್ಗೆ ಕೈ ಜೋಡಿಸೋಣ ಅಂತ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ನಾರ್ತ್ ಕರ್ನಾಟಕ, ಉತ್ತರ ಕನ್ನಡ ಜಿಲ್ಲೆಯ, ಬೆಳಗಾವಿ ಜಿಲ್ಲೆಯ ಸಾಕಷ್ಟು ಏನು ಈ ವಿಲೇಜಸ್ ಏನಿದೆ, ಫ್ಲಡ್ ಹಿಟ್ ವಿಲೇಜಸ್, ಇವರು ಎಲ್ರಿಗೂ ಈ ಒಂದು ದುರಂತ ಇನ್ನು ಹೆಚ್ಚಾಗೋದು ಬೇಡ, ಬೇಗ ಪ್ರವಾಹ ನಿಲ್ಲಲಿ, ಮಳೆ ನಿಲ್ಲಲಿ ಅಂತ ಆಶಿಸೋಣ, ಪ್ರಾರ್ಥಿಸೋಣ. ನಮ್ಮೆಲ್ಲರ ಪ್ರಾರ್ಥನೆ ಅವರಿಗೆ ಬೇಕಿದೆ.